ಕೋಲಾರದಲ್ಲಿ ಒಂದು ಕರಪತ್ರ ಹ್ಯಾಂಡ್ಬಿಲ್ ಇವತ್ತು ಸುದ್ದಿ ಆಯಿತು. ಎಲೆಕ್ಷನ್ಗಳಲ್ಲಿ ಹ್ಯಾಂಡ್ಬಿಲ್ಗಳನ್ನು ಹಂಚಲಾಗುತ್ತೆ, ನಾವು ನೋಡಿದ್ದೀವಿ ಅನೇಕ. ಪ್ರಿಂಟ್ ಯಾರು ಮಾಡಿಸಿದ್ರು, ಪ್ಲ್ಯಾನ್ ಯಾರದ್ದು, ಬರೆದವ್ರು ಯಾರು, ಹಂಚ್ತಾ ಇರೋರು ಯಾರು, ಒಂದು ಗೊತ್ತಾಗೋದಿಲ್ಲ. ಸುಮ್ಮನೆ ಒಂದು ವಿಷಯದ ಬಗ್ಗೆ ಒಂದು ಹ್ಯಾಂಡ್ಬಿಲ್ ಮಾಡಿ ಎಲ್ಲೋ ಹಿಂಗೆ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ, ಚಾದ ಅಂಗಡಿಯಲ್ಲಿ ಒಂದು 7-8 ಜನ ಕುಂತ್ಕೊಂಡಲ್ಲಿ ಕೊಟ್ಟು ಹೋಗ್ಬಿಡ್ತಾರೆ. ಇದು ಹಂಗಾಗಿಲ್ಲ, ಹ್ಯಾಂಡ್ಬಿಲ್ ಹಂಚೋರು ಎದುರಿಗೆ ಇದ್ದಾರೆ, ಮಾತನಾಡಿ ನಾವೇ ಹಂಚ್ತಿರೋದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ನಾವೇ ಹಂಚ್ತಿರೋದು ಅಂತ ಹೇಳಿ ಕೊಡ್ತಾ ಇರೋದು. ವಾಟ್ ಈಸ್ ದ ಕಂಟೆಂಟ್? ಇಟ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ಸಿದ್ದರಾಮಯ್ಯ, ಸಿದ್ದರಾಮಯ್ಯನವರ ವಿರುದ್ಧ. ಸಿದ್ದರಾಮಯ್ಯ ದಲಿತ ವಿರೋಧಿ, ಅವರನ್ನು ಸೋಲಿಸಿ ಅಂತ, ದಲಿತ ವಿರೋಧಿ, ಅವರನ್ನು ಸೋಲಿಸಿ. ಎರಡು ಪುಟ ಇದೆ ಅದರಲ್ಲಿ, ಇಲ್ಲಿದೆ ನೋಡಿ. ದಲಿತ ಮತದಾರರ ಜಾಗೃತಿ ಅಭಿಯಾನ, ದಲಿತ ನಾಯಕರನ್ನು ಒಳಸಂಚು ಮಾಡಿ ಸೋಲಿಸಿದ ಸಿದ್ದರಾಮಯ್ಯನವರನ್ನು ಸೋಲಿಸಿ ದಲಿತ ಮುಖ್ಯಮಂತ್ರಿ ದಾರಿ ಸುಗಮಗೊಳಿಸಿ ಅಂತೆಲ್ಲ ಬರೆದಿರುವಂಥ ಹ್ಯಾಂಡ್ಬಿಲ್ ಇದು. ಹ್ಯಾಂಡ್ಬಿಲ್ ಹಂಚಿದವರು ಪ್ರೆಸ್ ಮೀಟು ಮಾಡಿದ್ರು, ಬಾಲಾಜಿ ಅಂತ, ಕೇಳಿಸ್ಕೊಳ್ಳಿ. ಆದರೆ ಇಷ್ಟೆಲ್ಲ ಕುತಂತ್ರ ಒಳಸಂಚು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರಶ್ನಾತೀತ ಹೈಂದ ನಾಯಕರಂತೆ. ಯಾವ ಪ್ರಶ್ನಾತೀತ ಅಂತ ಗೊತ್ತಿಲ್ಲ. ಇವತ್ತು ಕೋಲಾರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದಿದ್ದೆ. ಈ ಟೂರಿಂಗ್ ಟ್ಯಾಕಿಸ್ ಸಿದ್ದರಾಮಯ್ಯನ ಈ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರೇನು ಸ್ವಾಭಿಮಾನ ಇಲ್ಲದೆ ಇರೋರಲ್ಲ, ಅಥವಾ ಈ ನಮ್ಮ ಈ ಕ್ಷೇತ್ರದ ಮತದಾರರಿಗೆ ತಾಕತ್ತಿಲ್ವಾ? ಈ ತಾಕತ್ತನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಶತಾಯ ಗತಾಯ ದಲಿತ ವಿರೋಧಿ ಮನುಷ್ಯನನ್ನು ನಾವು ನಮ್ಮ ತಾಕತ್ತೇನಂತ ತೋರಿಸಿ ಇದನ್ನು ಅವರ ಹುಟ್ಟೂರಾದ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಉಂಡಿಗೆ ಕಳಿಸೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಚ್ಛೆಯಂತೆ ಕಳೆದ ಬಾರಿ ರಮೇಶ್ ಕುಮಾರ್ ಅವರು ನಾನು ಇದು ಕೊನೆ ಚುನಾವಣೆ, ನಾನು ನೆಕ್ಸ್ಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ಹಾಗೇನೆ ಸಿದ್ದರಾಮಯ್ಯನ ಕರ್ಕೊಂಡೋಗಿ ಶ್ರೀನಿವಾಸ್ಪುರದಲ್ಲಿ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಲಿ, ನಮ್ಮದು ಯಾವುದೂ ಆಕ್ಷೇಪಣೆ ಇಲ್ಲ, ಅಭ್ಯಂತರ ಇಲ್ಲ. ಯಾವುದೋ ಕಡೆಯಿಂದ ಬಂದ ವರ್ತೂರ್ ಪ್ರಕಾಶ್ ಅವರು ಇಲ್ಲಿ MLA ಆಗ್ಬಿಟ್ರು. ಈಗ ಸಿದ್ದರಾಮಯ್ಯನ ತರ ಕೊಟ್ಟಿದ್ದಾರೆ ಈ ಘಟಬಂಧನ ಮಹಾನಾಯಕನ್ನ, ಇವ್ರನ್ನ ಏನು ಯಾವುದರಲ್ಲಿ ಒಡಿಬೇಕಂತ ನನಗೆ ಅರ್ಥ ಆಗ್ತಾ. ಕರಪತ್ರದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಹತತ್ರ ಬಂದು ಅಥವಾ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದು ಹುದ್ದೆ ಪಡೆಯೋದಕ್ಕಾಗದೇ ಇರುವಂಥ ದಲಿತ ಮುಖಂಡರು ಹೆಂಗೆಂಗೆ ಸೋತರು ಅನ್ನೋದ್ರದ್ದೊಂದು ಲಿಸ್ಟ್ ಇದೆ, ಹೆಂಗೆಂಗೆ ಸೋತರು ಅಂತ. ಸಿದ್ದರಾಮಯ್ಯನವರೇ ಒಳಸಂಚು ಮಾಡಿದ್ರು. 2004ರಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ರಚನೆ ಆಗುವಾಗ ದೇವೇಗೌಡರು ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ತಯಾರಾಗಿದ್ದರು, ಆದರೆ ಸಿದ್ದರಾಮಯ್ಯನವರು ಅಡ್ಡ ಬಂದರು, ಒತ್ತಡ ಹೇರಿದ್ರು, ವಿರೋಧ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಬದಲು ಧರಂಸಿಂಗ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಹೋಯಿತು ಅಂತ, ಎಷ್ಟು ಜನ ಗೊತ್ತಿಲ್ಲ ಅದು. ಬಿ ಸೋಮಶೇಖರ್ JDSನಲ್ಲಿದ್ದರು, ಶಿಕ್ಷಣ ಸಚಿವರಾಗಿ ಉತ್ತಮ ಕೆಲಸ ಮಾಡಿದರು, ಜನಮನ್ನಣೆ ಗಳಿಸಿದ್ರು, ಸಿದ್ದರಾಮಯ್ಯನವರು ಅವರನ್ನು ಮೂಲೆಗುಂಪು ಮಾಡಿದ್ರು. ಶ್ರೀನಿವಾಸ್ ಪ್ರಸಾದ್ 2006ರಲ್ಲಿ ಸಿದ್ದರಾಮಯ್ಯನವರು JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು, ಉಪಚುನಾವಣೆ ಆಯಿತು, ಉಪಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನಿಸಿದಾಗ ಶ್ರೀನಿವಾಸ್ ಪ್ರಸಾದರ ಮನೆಗೆ ಹೋದ್ರಂತೆ, ಬೇಡ ಅಲ್ಲಿ ಹೋಗಿ ಅವ್ರನ್ನ ಕೇಳ್ಕೊಂಡ್ರಂತೆ, ನಿಮ್ಮ ಸಹಾಯ ಇಲ್ಲದೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಶ್ರೀನಿವಾಸ್ ಪ್ರಸಾದರ ಆಶೀರ್ವಾದದೊಂದಿಗೆ 257 ಮತ ಕಟಾನ್ಕಟಿ ಗೆಲುವು, ಕೂದಲೆಳೆ ಅಂತರದಲ್ಲಿ ಗೆದ್ದರು. ಆ ನಂತರ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಶ್ರೀನಿವಾಸ್ ಪ್ರಸಾದರನ್ನು ತೆಗೆದುಹಾಕಲಾಯಿತು, ಗೌರವದ ರಾಜಕೀಯ ನಿವೃತ್ತಿಗೆ ಅವಕಾಶ ಕಲ್ಪಿಸಲಿಲ್ಲ. 2013 ಡಾಕ್ಟರ್ ಜಿ ಪರಮೇಶ್ವರ್ KPCC ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. KPCC ಅಧ್ಯಕ್ಷರು ಯಾರ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆ ಗೆಲ್ಲುತ್ತೋ ಅವರು ಮುಖ್ಯಮಂತ್ರಿ ಅನ್ನೋದು ಕಾಂಗ್ರೆಸ್ನಲ್ಲಿ ನಡೆದುಕೊಂಡು ಬಂದ ಪರಿಪಾಠ ಆಗಿತ್ತು. ಪರಮೇಶ್ವರರನ್ನು ಸೋಲಿಸಲಾಯಿತು, ಸಿದ್ದರಾಮಯ್ಯನವರು ಸೋಲಿಸಿದ್ರು, ಇತ್ಯಾದಿ ಇತ್ಯಾದಿ. ಎರಡನೇ ಸಲ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಲಾಯಿತು. 2018ರಲ್ಲಿ 104 ಸ್ಥಾನ BJP ಪಡೆದಿತ್ತು. ದೇವೇಗೌಡರು ಖರ್ಗೆ CM ಆಗಲಿ ಅಂತ
ಪ್ರಸ್ತಾಪ ಮಾಡಿದ್ರಂತೆ. ಆದರೂ ಕೂಡ ಸಿದ್ದರಾಮಯ್ಯನವರು ಬೇಡ ಬೇಡ, ನಮ್ಮವರು ಸಿ ಎಂ ಆಗೋದೆ ಬೇಡ, ಕುಮಾರಸ್ವಾಮಿನೇ ಸಿ ಎಂ ಆಗಲಿ ಅಂದ್ರಂತೆ. ಇನ್ನು ಪರಮೇಶ್ವರ್ ಅವರು ಸೋತರು ಚುನಾವಣೆಯಲ್ಲಿ 2013ರಲ್ಲಿ, ಎಮ್ ಎಲ್ ಸಿ ಆದರು, ಅವರನ್ನು ಕ್ಯಾಬಿನೆಟ್ ತಗೊಳ್ಳೋದಕ್ಕೆ ಕಾಡಿಸಿದ್ರು, ಅಂತೂ ಇಂತೂ ಕ್ಯಾಬಿನೆಟಿಗೆ ತಗೊಂಡು ಹೋಮ್ ಮಿನಿಸ್ಟರ್ ಮಾಡಿದ್ರು, ಆದರೆ ಅವ್ರ ಕೈಗೆ ಅಧಿಕಾರ ಕೊಡಲಿಲ್ಲ. ಕೆಂಪಯ್ಯನ ಕರ್ಕೊಂಡು ಬಂದು ತಮ್ಮ ಪಕ್ಕದಲ್ಲಿ ಇಟ್ಕೊಂಡು ನೀವು ಹೋಮ್ ಮಿನಿಸ್ಟ್ರಿ, ಗೃಹ ಇಲಾಖೆ ನೋಡ್ಕೊಳ್ಳಿ ಅಂದರು. ಖರ್ಗೆ ಅವರು ಈ ಸಲ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸೋತರು, ಅದು ಕೂಡ ಸಿದ್ದರಾಮಯ್ಯನವರೇ ಮಾಡಿಸಿದ್ದು, ಇತ್ಯಾದಿ ಇತ್ಯಾದಿ ಹೇಳ್ತಾ ಹೋಗುತ್ತೆ ಈ ಕರಪತ್ರ. ಇದನ್ನು ಹಂಚಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಯಾರೇ ಬರಲಿ, ಯಾರು ಏನೇ ಮಾಡಲಿ, ಕೋಲಾರದಲ್ಲಿ ಗೆಲ್ಲೋದು ನಾನೇ ಅಂತಿದ್ದಾರೆ. ಕೇಳಿಸ್ಕೊಳ್ಳಿ. ಸಂತೋಷ ಅವರ ಬರಲಿ, ನಡ್ಡಾ ಅವರ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಯಾರು ಅಮಿತ್ ಶಾ ಅವರ ಬರಲಿ, ಯಾರು ಬಂದರೂ ಕೂಡ ನಾನು ಅಲ್ಲಿ ಗೆದ್ದೇ ಗೆದ್ದೆ. ಬಾದಾಮಿನಲ್ಲಿ ಇದೇ ಅಮಿತ್ ಶಾ ಬಂದು ರಾಮುಲು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನಾರ್ಮಲಿ ಪಟ್ಟಣ ಶೆಟ್ಟಿ ಕೊಡಬೇಕಾಗಿತ್ತು ಅಲ್ವಾ, ನನ್ನ ಸೋಲ್ಸೋಕ್ಕೋಸ್ಕರ ಪಟ್ಟಣ ಶೆಟ್ಟಿ ನೀ ಬೇಡಪ್ಪ, ನೀವೆಲ್ಲ ಸಪೋರ್ಟ್ ಮಾಡಿ ರಾಮುಲುಗೆ ಅಂತೇಳಿ ರಾಮುಲು ಕರ್ಕೊಂಡು ನಿಲ್ಲಿಸಿದ್ರು. ಏನಾಯಿತು, ನಾವು ಹೋಗಿದ್ದದ್ದು ಎರಡೇ ದಿನ ಓಟ್ ಕೇಳೋಕ್ಕೆ, ಒಂದಿನ ನಾಮಿನೇಷನ್ ಆಗೋಕ್ಕೆ, ಒಂದಿನ ವೋಟ್ ಕೇಳಕ್ಕೆ ಹೋಗಿದ್ರು. ಏನಾಯಿತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಗೆದ್ರ, ಕೋಲಾರದಲ್ಲೂ ಗೆಲ್ಲಲ್ಲ ಅವರು. ಬಾದಾಮಿನಲ್ಲಿ ಸೋತ್ಬಿಡ್ತೀನಿ ಅಂತ ಕಾರಣಕ್ಕೋಸ್ಕರ ಆಯ್ತಲ್ಲ, ಬಾದಾಮಿ ಜನ ಪಾಪ ಹೆಲಿಕಾಪ್ಟರ್ ತಗೊಡ್ತೀವಿ ಬರೀ ಅಂತ ಕರೀತಾವ್ರೆ. ದೂರ ಅಂತ ನಾನು ಹತ್ರದಲ್ಲಿ, ಯಾಕಂದ್ರೆ ಏಜ್ ಬೇರೆ ಆಗ್ತಾ ಇದೆ, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹತ್ರದಲ್ಲಿದ್ರೆ ಹೆಚ್ಚು ಕೆಲಸ ಮಾಡೋಕ್ಕಾಗ್ತದೆ ಹೋಗಿ ಜನಗಳಿಗೆ, ದೂರ ಇದ್ರೆ ಪದೇ ಪದೇ ಹೋಗೋಕ್ಕಾಗಲ್ಲ, ಜನಗಳ ಕಷ್ಟ ಸುಖಗಳು ಸ್ಪಂದಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಒಂದು ಕ್ಷೇತ್ರವನ್ನು ಹುಡುಕುವಂತ ಯೋಗ್ಯತೆ ಇಲ್ಲ ನಿಮಗೆ, ಇನ್ನೂ ತನಕ ಅದು ಫೈನಲ್ ಹೌದಲ್ಲ, ಡೌಟ್ಫುಲ್ ಅದ. ಮತ್ತು ಅಲ್ಲಿ ಅಲ್ಲಿ ಮುನಿಯಪ್ಪನವ್ರು ಹೇಳ್ಯಾರ ಬರಲಿ ಇವ್ರು ನೋಡ್ತೀನಿ ಅಂಥೇಳಿ, ನಿಮ್ಮ ಪರಿಸ್ಥಿತಿ ನೋಡ್ಕೋರಿ. ಒಂದು ಕ್ಷೇತ್ರ ಇಲ್ಲಿ ನಿಮಗೆ 11 ಬಜೆಟ್ ಮಂಡಿಸಿದವರು, 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರು, ನೀವು ದೂರ ಇದೆ ಅನ್ನೋ ಕಾರಣ ಅಲ್ಲ, ನೀವು ಕೆಲಸ ಮಾಡಿಲ್ಲ, ಜನರ ಸಂಪರ್ಕಕ್ಕಿಲ್ಲ, ನೀವು ಹಿಂದೆ ಚಾಮುಂಡಿಯಲ್ಲೂ ಹೀಗೆ ಮಾಡಿದಿರಿ, ಅದಕ್ಕೆ ಸೋತು ಸುಣ್ಣಾಗಿದ್ದೀರಿ, ಬಾದಾಮಿಯಲ್ಲಿ ಸೋಲಿನ ಭಯದಿಂದ ಕೋಲಾರಕ್ಕೆ ಹೋಗ್ತಾ ಇದ್ದೀರಿ, ಈ ಸರ್ತೆ ಕೋಲಾರದಲ್ಲಿ ನೀವು ಸೋಲ್ತೀರಿ, ಮೊದಲು ನಿಮ್ಮನ್ನು ನೋಡ್ಕೋರಿ. ನೀವು ಅಚ್ಚರಿಯ ಕ್ಯಾಂಡಿಡೇಟು ಇಲ್ಲ ಏನಿಲ್ಲ, ಅಲ್ಲಿ ಇದ್ದವ್ರನ್ನ ನಿಲ್ಲಿಸ್ತೀವಿ, ಮತ್ತು ಸಿದ್ದರಾಮಯ್ಯನವ್ರಿಗೆ ಈ ಸರ್ತೆ 100% ಮನೆ ಕಳಿಸ್ತೀವಿ. ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ರು ಅಲ್ಲೇ ನಿಲ್ತಾರೋ ಇಲ್ವೋ ಇನ್ನೂ ಗ್ಯಾರಂಟಿ ಇಲ್ಲ ಕೋಲಾರದಲ್ಲಿ ಅಂತ. ಸಿದ್ದರಾಮಯ್ಯನವರು ತಮ್ಮ ಪಾಡಿಗೆ ತಾವು ತಯಾರಿ ಶುರು ಮಾಡಿದ್ದಾರೆ, ಅಲ್ಲೊಂದು ಮನೆ ಹುಡುಕ್ತಿದ್ದಾರಂತೆ. ತುಂಬ ಜನ ಅಂತಾರಲ್ಲ ಇಲ್ಲಿ ಇಲ್ಲಿ ಬಂದು ಹೋಗ್ಬಿಡ್ತಾರೆ, ಬಂದು ಹೋಗ್ಬಿಡ್ತಾರೆ ಸಿದ್ದರಾಮಯ್ಯನವರು, ಆ ಭಾವನೆ ಬರಬಾರ್ದು ಅಂತ ಕೋಲಾರದಲ್ಲೇ ಒಂದು ಮನೆ ಹುಡುಕ್ತಿದ್ದಾರೆ. ರೋಡಿಗೆ ಹತ್ತಿರ ಆಗಿರಬೇಕು, ಜನರಿಗೆ ಬಂದು ಹೋಗೋಕ್ಕೆ ಅನುಕೂಲ ಇರಬೇಕು, ಎಲ್ಲೋ ಸಂದಿಗೊಂದಿಲ್ಲಿದ್ರೆ ಆಗಲ್ಲ. ಮನೆ ಅಕ್ಕಪಕ್ಕದಲ್ಲಿ ಪಾರ್ಕಿಂಗಿಗೆ ಸಾಕಷ್ಟು ಜಾಗ ಇರಬೇಕು, ಜೊತೆಗೆ ಮನೆ ವಾಸ್ತು ಪ್ರಕಾರ ಇರಬೇಕು ಅನ್ನೋ ಕ್ರೈಟೀರಿಯಾ ಅಂತೆ. ವಾಸ್ತು ಹೆಚ್ಚು ಕಡಿಮೆ ಇರಬಾರ್ದು ಮನೆಯಲ್ಲಿ ಅಂತ. ಒಂದು 10-12 ಮನೆಗಳನ್ನು ಬೆಂಬಲಿಗರು ನೋಡಿಟ್ಟಿದ್ದಾರೆ. ಇವರ ಪುತ್ರ ಯತೀಂದ್ರ ಹೋಗಿ ನೋಡಿ ಒಂದು ಮನೆ ಫೈನಲ್ ಮಾಡೋದು ಬಾಕಿ ಇದೆ ಅಷ್ಟೇ. ಆ ಲೆವೆಲ್ಲಿಗೆ ತಯಾರಿ ಮಾಡ್ಕೊಂಡಾಗ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಇನ್ನೂ ಕೋಲಾರದಲ್ಲಿ ನಿಲ್ಲೋದು ಗ್ಯಾರಂಟಿ ಇಲ್ಲ, ಕೋಲಾರದಲ್ಲಿ ನಿಲ್ಲೋದು ಗ್ಯಾರಂಟಿ ಇಲ್ಲ ಅಂತಾರೆ. ಈ ಪ್ರಜಾಧ್ವನಿ ಯಾತ್ರೆ ಮುಗಿದ್ಮೇಲೆ ಮತ್ತೊಂದು ರೌಂಡ್ ಕೋಲಾರಕ್ಕೆ ಪ್ರಚಾರಕ್ಕೆ ಹೋಗೋರು ಇದ್ದಾರೆ ಅವರು. ಮುಂಚೆ ಬರೀ ಸಿಟಿಲು ಆಗ್ತಿತ್ತು, ಹಳ್ಳಿ ಹಳ್ಳಿಗೆ ಹೋಗೋಣ ಅಂತ ಅಷ್ಟೆಲ್ಲ ತಯಾರಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಇರಲಿ ನೋಡೋಣ, ನಿಂತ್ಕೊಂಡ್ರೆ ನಿಂತ್ಕೊಂಡ್ರು ಅಂತ ಸುದ್ದಿ ಹೇಳ್ತೀವಿ, ಇಲ್ಲ ಅಂದರೆ ಕೋಲಾರ ಅಲ್ಲ ಬೇರೆ ಕಡೆಯಿಂದ ನಿಂತ್ಕೋತಿದ್ದಾರೆ ಅಂತ ಸುದ್ದಿ ಹೇಳ್ತೀವಿ. ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.